ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಷಾ ಚಾನಲ್. ಸೊ ಸ್ಟೂಡೆಂಟ್ಸ್, ಇವತ್ತು ನೀವು ನೋಡ್ಬೋದು ಸ್ಟ್ರೇ ವೇಕೆನ್ಸಿ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಟ್ಟಿದ್ದಾರೆ. ಸೊ ನೀವೇನಾದರೂ ಡೆಂಟಲ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಸೊ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಆಲ್ರೆಡಿ ಲಿಂಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇಂಪಾರ್ಟೆಂಟ್ ನೋಟ್ ಒಂದು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನೋಟ್, ಡೆಂಟಲ್ ಆನ್ಲೈನ್ ಸ್ಟ್ರೇ ವೇಕೆನ್ಸಿ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಇದೆ. ಸೊ ಅದರಲ್ಲಿ ಏನು ಕೊಟ್ಟಿದ್ದಾರೆ ಡೀಟೇಲ್ ಆಗಿ ಅಂತ ನೋಡೋಣ. ಸೊ ಸ್ಟೂಡೆಂಟ್ಸ್, ಬಿಫೋರ್ ಗೋಯಿಂಗ್ ಇನ್ ಟು ದಿಸ್, ಸೊ ನೀವೇನಾದರೂ ಕೌನ್ಸಿಲಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಸೊ ಹೇಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅಂತ ಗೊತ್ತಿಲ್ಲ, ಸೊ ಪ್ರಯಾರಿಟಿ ಲಿಸ್ಟ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ಸೊ ಏನೇ ಒಂದು ಪ್ರಾಬ್ಲಮ್ ನಿಮಗೆ ಡೆಂಟಲ್ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ನನ್ನ ಹೆಲ್ಪ್ ಬೇಕು ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ಸ್ಟೂಡೆಂಟ್ಸ್, ಇಟ್ ಈಸ್ ಅ ಪೇಡ್ ಕೌನ್ಸಿಲಿಂಗ್. ಸೊ ನೀವು ಇಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ನಿಮ್ಮ ನೀಟ್ ಸ್ಕೋರ್ ಕಾರ್ಡನ್ನು ಕಳಿಸಿ. ಸೊ ಆಮೇಲೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ಸ್ಟೂಡೆಂಟ್ಸ್, ನಿಮ್ಮ ಮಾರ್ಕ್ಸ್ಗೆ ಸೊ ಯಾವ ಕಾಲೇಜಸ್ಗೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ಸೊ ಸಿಗುವಂಥ ಚಾನ್ಸಸ್ ಇದೆ ಅಂತ ಗೈಡೆನ್ಸನ್ನು ಕೊಡ್ತೀವಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್, ಯು ಕ್ಯಾನ್ ಸೆಂಡ್ ಯುವರ್ ನೀಟ್ ಸ್ಕೋರ್ ಕಾರ್ಡ್ ಟು ದಿಸ್ ವಾಟ್ಸಪ್ ನಂಬರ್. ಸೊ ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಡೆಂಟಲ್ ಸೀಟ್ ವಿಚ್ ಮೇ ರಿಮೇನ್ ವೇಕೆಂಟ್ ಆಫ್ಟರ್ ಮಾಪ್ಅಪ್ ರೌಂಡ್ ಆಫ್ ದಿ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಆಫರ್ಡ್ ಟು ಸ್ಟ್ರೇ ವೇಕೆನ್ಸಿ ರೌಂಡ್ ಇನ್ಕ್ಲೂಡಿಂಗ್ ಕ್ಯಾನ್ಸಲ್ಡ್ ಸೀಟ್ಸ್ ಇಫ್ ಎನಿ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಜಾಯಿನ್ಡ್ ಡೆಂಟಲ್ ಕಾಲೇಜಸ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಫಾರ್ ಡೆಂಟಲ್ ಸೀಟ್ ಆ್ಯಂಡ್ ದೋಸ್ ಹೂ ಹ್ಯಾವ್ ಅಲಾಟೆಡ್ ಸೀಟ್ ಇನ್ ಡೆಂಟಲ್ ಮಾಪ್ಅಪ್ ರೌಂಡ್ ಆರ್ ಆಲ್ಸೋ ನಾಟ್ ಎಲಿಜಿಬಲ್ ಟು ಫಾರ್ ದ ಸ್ಟ್ರೇ ವೇಕೆನ್ಸಿ ರೌಂಡ್. ಸೊ ಸ್ಟೂಡೆಂಟ್ಸ್, ಈಗ ಯಾರೆಲ್ಲ ಈ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನೋಡೋದಾದರೆ, ನಿಮಗೆ ಆಲ್ರೆಡಿ ಡೆಂಟಲ್ ಸೀಟ್ ಅಲಾಟ್ ಆಗಿದ್ದು ನೀವು ಜಾಯಿನ್ ಆಗಿದ್ದರೆ ಈಗ ಸ್ಟ್ರೇ ವೇಕೆನ್ಸಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಪ್ಲಸ್ ನೀವೇನಾದರೂ ಮಾಪ್ಅಪ್ ರೌಂಡಲ್ಲಿ ನಿಮಗೆ ಡೆಂಟಲ್ ಸೀಟ್ ಅಲಾಟ್ ಆಗಿದ್ದರೆ ಈಗ ನೀವು ಸ್ಟ್ರೇ ವೇಕೆನ್ಸಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ದೆನ್ ಹೂ ಕ್ಯಾನ್ ಪಾರ್ಟಿಸಿಪೇಟ್ ಅಂತ ನೋಡೋದಾದರೆ, ನಿಮಗೆ ಬೇರೆ ಕೋರ್ಸಲ್ಲಿ ಸೀಟ್ ಅಲಾಟ್ ಆಗಿದ್ದರೆ ಈಗ ನೀವು ಡೆಂಟಲಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಜಾಯಿಂಟ್ ಮೆಡಿಕಲ್ ಕಾಲೇಜಸ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್. ಸೊ ಮೆಡಿಕಲ್ ಕಾಲೇಜಲ್ಲಿ ಸೇರಿದರೆ ಸೊ ನೀವು ಈಗ ಡೆಂಟಲ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ದೆನ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ವಿಸಿಟ್ ವೆಬ್ಸೈಟ್ KA ವೆಬ್ಸೈಟ್ ಫಾರ್ ಸೀಟ್ ಅವೈಲೇಬಿಲಿಟಿ ಆರ್ ವೇಕೆಂಟ್ ಸೀಟ್ಸ್ ಫಾರ್ ಸ್ಟ್ರೇ ವೇಕೆನ್ಸಿ ರೌಂಡ್ ಅಲಾಟ್ಮೆಂಟ್ ಬಿಫೋರ್ ಪಾರ್ಟಿಸಿಪೇಟಿಂಗ್ ಆ್ಯಸ್ ವೆಲ್ ಆಸ್ ಟು ನೋ ಅಬೌಟ್ ದ ಫೀ ಸ್ಟ್ರಕ್ಚರ್. ಸೊ ಸ್ಟೂಡೆಂಟ್ಸ್, ಆಗಾಗ KA ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಿ. ಸೊ ನಿಮಗೆ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ ಡೆಂಟಲಲ್ಲಿ ವೇಕೆಂಟ್ ಅಂತ ಗೊತ್ತಾಗುತ್ತೆ. ಪ್ಲಸ್ ಫೀ ಸ್ಟ್ರಕ್ಚರ್ ಸಹ ರಿಲೀಸ್ ಮಾಡ್ತಾರೆ, ಬಟ್ ಇದುವರೆಗೂ ರಿಲೀಸ್ ಮಾಡಿಲ್ಲ. ಸೊ ನೀವು ಚೆಕ್ ಮಾಡ್ತಾ ಇರಿ. ಕ್ಯಾಂಡಿಡೇಟ್ಸ್ ಆರ್ ಆಲ್ಸೋ ಅಡ್ವೈಸ್ಡ್ ಆಫ್ಟರ್ ನೋಯಿಂಗ್ ಆರ್ ಕನ್ಫರ್ಮಿಂಗ್ ದ ಫೀ ಸ್ಟ್ರಕ್ಚರ್ ಆ್ಯಂಡ್ ಆಫ್ಟರ್ ಡಿಸ್ಕಷನ್ ವಿತ್ ದ ಪೇರೆಂಟ್ಸ್ ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್. ಸೊ ಸ್ಟೂಡೆಂಟ್ಸ್, ಇದರಲ್ಲಿ ಮೇಯ್ನಾಗಿ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ನಿಮಗೆ ಇದುವರೆಗೂ ಡೆಂಟಲ್ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ಸೊ ನೀವು ಈಗ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ನೀವು ಯಾವುದೇ ಕೋರ್ಸ್ಗೆ ಜಾಯಿನ್ ಆಗಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಆಯುಷ್ಗೆ ಜಾಯಿನ್ ಆಗಿರ್ಬೋದು ಅಥವಾ ನೀವು ಎಂಜಿನಿಯರಿಂಗ್ಗೆ ಜಾಯಿನ್ ಆಗಿರ್ಬೋದು, ಸೊ ನೀವು ಈಗ ಡೆಂಟಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಸೊ ನೀವೀಗ ಏನು ಮಾಡಬೇಕು ಅಂತಂದರೆ, ಫಸ್ಟು ನಿಮ್ಮ ಕಾಲೇಜಲ್ಲಿ ಇನ್ಫಾರ್ಮ್ ಮಾಡಿ. ಸೊ ಯಾವ ಕಾಲೇಜಲ್ಲಿ ನೀವು ಜಾಯಿನ್ ಆಗಿದ್ದೀರೋ, ಫಾರ್ ಎಕ್ಸಾಂಪಲ್ ನೀವು ಎಂಜಿನಿಯರಿಂಗ್ ಕಾಲೇಜಲ್ಲಿ ಜಾಯಿನ್ ಆಗಿದ್ದರೆ ಸೊ ಆ ಕಾಲೇಜ್ಗೆ ಇನ್ಫಾರ್ಮ್ ಮಾಡಿ ಅವರ ಒರಿಜಿನಲ್ಸ್ ಕೊಡ್ತಾರಾ ಅಂತ ನೀವು ಮೊದಲು ಕೇಳ್ಕೋಬೇಕು. ಯಾಕೆ ಅಂತಂದರೆ ಇಲ್ಲಿ KA ಹೇಳಿರೋದು ಬಂದುಬಿಟ್ಟು ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೂಡೆಂಟ್ಸ್ ಟು ಗೆಟ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ಕಾಲೇಜಲ್ಲಿ ಒಂದ್ಸರಿ ಹೇಳಿಬಿಟ್ಟು ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತಾರಾ ಇಲ್ವಾ ಅಂತ ತಿಳ್ಕೊಂಡು ಆದಮೇಲೆ ನೀವು ಪಾರ್ಟಿಸಿಪೇಟ್ ಮಾಡಿ. ಯಾಕೆ ಅಂತಂದರೆ ಸೊ KA ಅವರು ಇಲ್ಲಿ ಇನ್ಫಾರ್ಮ್ ಮಾಡಿರೋದು ಏನು ಅಂತಂದರೆ, ಬೈ ಚಾನ್ಸ್ ನಿಮಗೇನಾದರೂ ಡೆಂಟಲಲ್ಲಿ ಸೀಟ್ ಅಲಾಟ್ ಆದರೆ ನಿಮಗೆ ಆಲ್ರೆಡಿ ಅಲಾಟ್ ಆಗಿರೋ ಸೀಟು ಕ್ಯಾನ್ಸಲ್ ಆಗುತ್ತೆ. ಎಕ್ಸಾಂಪಲ್ ನಿಮಗೆ ಎಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದ್ದು ನೀವು ಈಗ ಡೆಂಟಲ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಸೊ ನಿಮಗೆ ಒಂದು ವೇಳೆ ಡೆಂಟಲಲ್ಲಿ ಸೀಟ್ ಅಲಾಟ್ ಆಯಿತು ಅಂದ್ಕೊಳ್ಳಿ, ಆಟೋಮ್ಯಾಟಿಕ್ಕಾಗಿ ಎಂಜಿನಿಯರಿಂಗ್ ಸೀಟು ಕ್ಯಾನ್ಸಲ್ ಆಗುತ್ತೆ. ಸೊ ಸಪೋಸ್ ಈಗ ನಿಮಗೆ ಒರಿಜಿನಲ್ಸು ಸಬ್ಮಿಟ್ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಎರಡೂ ಕಡೆಯೂ ಸೀಟು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದ್ಸರಿ ನೀವು ಜಾಯಿನ್ ಆಗಿರೋ ಕಾಲೇಜಲ್ಲಿ ಕನ್ಫರ್ಮ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿ. ಕ್ಯಾಂಡಿಡೇಟ್ ಹ್ಯಾವ್ ಟು ಕಂಪಲ್ಸರಿಲಿ ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜಸ್ ಆನ್ ಆರ್ ಬಿಫೋರ್ ದ ಲಾಸ್ಟ್ ಡೇಟ್ ಪ್ರಿಸ್ಕ್ರೈಬ್
and if a candidate fails to report to the allotted college, they will not be having any seat in their favor. They will lose both the seats and fee will not be refunded. After the seat allotment in this round, candidate has to compulsory report to the college. ಮತ್ತೆ ಇನ್ನೊಂದಿಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಫೀಸ್ ಪೇಯ್ಡ್ ಫಾರ್ ಅದರ್ ಕೋರ್ಸಸ್ ವಿಲ್ ನಾಟ್ ಬಿ ಅಡ್ಜಸ್ಟೆಡ್ ಟುವರ್ಡ್ಸ್ ಡೆಂಟಲ್ ಆರ್ ಆಯುಷ್ ಕೋರ್ಸಸ್. ಅಂದರೆ ನೀವು ಬೇರೆ ಫೀಸು, ಇವಾಗ ಇಂಜಿನಿಯರಿಂಗ್ ಕೋರ್ಸ್ಗೆ ಫೀಸ್ ಪೇ ಮಾಡಿರ್ಬೋದು ಅಥವಾ ಬೇರೆ ಯಾವುದೇ ಕೋರ್ಸ್ಗೆ ನೀವು ಫೀಸ್ ಪೇ ಮಾಡಿದರೆ ಆ ಫೀಸನ್ನು ಇಲ್ಲಿ ಅಡ್ಜಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ದೆನ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 30th, ಅಂದರೆ ಇವತ್ತು ಸ್ಟಾರ್ಟ್ ಆಗುತ್ತೆ. ಸೊ ಟಿಲ್ 4th of November 11 AM. As the dental seats which may remain vacant after the last date fixed for reporting to the college allotted in the mop-up round will be considered for stray vacancy seat allotment. Candidates can enter all such options to which they are interested to join, even not shown in the seat matrix. So students, last day, ಅಂದರೆ ಇವತ್ತು ಜಾಯಿನ್ ಆಗೋಕ್ಕೆ ಲಾಸ್ಟ್ ಡೇಟ್ ಆಗಿದೆ ಮೋಪಪ್ ರೌಂಡ್ ಸೀಟ್ ಅಲಾಟ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ. ಸೊ ಅದಾದಮೇಲೆ ಗೊತ್ತಾಗುತ್ತೆ ಯಾವುದೆಲ್ಲ ಸೀಟ್ ವೇಕೆಂಟ್ ಇದೆ ಅಂತ. ಸೊ KE ಅವರು ಅಡ್ವೈಸ್ ಮಾಡ್ತಿರೋದು ಏನು ಅಂತಂದರೆ, ಎಂಟರ್ ಆಲ್ ದಿ ಕಾಲೇಜಸ್ ವಿಚ್ ಯು ಆರ್ ಇಂಟ್ರೆಸ್ಟೆಡ್ ಅಂತ ಹೇಳಿದ್ದಾರೆ. ಪಬ್ಲಿಕೇಶನ್ ಆಫ್ ಸ್ಟ್ರೇ ವೇಕೆನ್ಸಿ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆನ್ 4th of November ಆಫ್ಟರ್ 8 PM. ಸೊ ನಿಮಗೆ 4ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆಮೇಲೆ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ದ ಫೀಸ್ ಆ್ಯಂಡ್ ರಿಪೋರ್ಟಿಂಗ್ ಟು ದ ಕಾಲೇಜ್ ವಿಲ್ ಬಿ ಆನ್ 5th of November 6 PM. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿ ಡೆಂಟಲ್ ಸ್ಟ್ರೇ ವೇಕೆನ್ಸಿ ರೌಂಡ್. ಸೊ ಸ್ಟೂಡೆಂಟ್ಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್ ಅವರ್ ವಾಟ್ಸಪ್ ಗ್ರೂಪ್, ಯು ಕ್ಯಾನ್ ಸೆಂಡ್ ಯುವರ್ ನೀಡ್ ಸ್ಕೋರ್ ಕಾರ್ಡ್. ಸೊ ನೀಡ್ ಸ್ಕೋರ್ ಕಾರ್ಡನ್ನು ಕಳಿಸಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂತ ತಿಳಿಸ್ಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.